ಹಾಯ್ ಹಲೋ ನಮಸ್ತೆ, ನೀವು ನೋಡ್ತಿದ್ದೀರಾ ಹಿಂಗೆ ನಾವು ಟಿವಿಯ ನಾನು ಅಮೂಲ್ಯ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರಲ್ಲೊಂದು ಸಿಕ್ಕಾಪಟ್ಟೆ ಮಳೆ ಇದೆ, ಸೊ ಎಲ್ಲರೂ ಹೊರಗಡೆ ಹೋಗೋದಿದ್ರೆ ತುಂಬ ಹುಷಾರಾಗಿ ಹೋಗಿ. ಹಾಗೆ ಯಾವಾಗಲೂ ಮರೀದೆ ಮಾಸ್ಕ್ ಅಲ್ಲ, ಅದ್ರ ಜೊತೆಗೆ ಅಂಬ್ರೆಲಾ ಕೂಡ ಕ್ಯಾರಿ ಮಾಡಿ, ಅದು ತುಂಬ ಇಂಪಾರ್ಟೆಂಟ್ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ. ಸೊ ನಾವು ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಈಗ ಚೆಕ್ಔಟ್ ಆಗಬೇಕು. ಸೊ ಹಾಗೆ ಅಲ್ಲಿ ಪೂಜೆ ಹತ್ರ ಬಂದು ನೋಡ್ಕೊಂಡು ಹೋಗೋಣ ಅಂತ. ಸ್ವೀಟ್ ಇವತ್ತಿಗೆ ಫುಲ್ ಗ್ರೌಂಡ್ ಸೈಡ್ ಹೊರಗಡೆ ಬಂದರೆ ನಿಮಗೆ ಸಿಗುತ್ತೆ ಅಂತ. ಹೊರಗಡೆ ಲೈಕ್ ಬ್ಯೂಟಿಫುಲ್ ಲಾನ್ ಇದೆ, ಫೋಟೋಸ್ ಎಲ್ಲ ತೊಗೊಳಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಪೂಲ್ ಸರೌಂಡಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ, ಆ್ಯಂಡ್ ಒಳ್ಳೆ ರಿಲ್ಯಾಕ್ಸ್ ಮಾಡಬಹುದು. ಯಾವ ಪ್ಲೇಸ್ ಇದು ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಜೆಪಿ ಪ್ಯಾಲೇಸ್ ಹೋಟೆಲ್ ಬಂದಿದ್ದೀವಿ, ಆ್ಯಂಡ್ ಫುಲ್ 7 to 10 ವರೆಗೂ ಇಲ್ಲಿ ಟೈಮಿಂಗ್ಸ್ ಇದೆ ನೋಡಿ. ನಾನು ಪೂಲ್ ಹತ್ರ ಹೋಗಬೇಕು ಅಂತಾನೆ ಮ್ಯಾಚಿಂಗ್ ಡ್ರೆಸ್ ಹಾಕಿದ್ದೆ, ನಾನು ಬ್ಲೂ, ಪೂಲ್ ಕೂಡ ಬ್ಲೂ, ಸೊ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್. ಈ ಔಟ್ಫಿಟ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೇಗಿದ್ರೂ ಫ್ರೀ ಇದೆ. ಹಾಗಾದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ, ಸೊ ನಾನು ಯಾವಾಗ ವೀಡಿಯೋ ಹಾಕಿದ್ರೆ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ, ಆ್ಯಂಡ್ ನೀವು ಬೇಗ ಬೇಗ ನನ್ನ ವೀಡಿಯೋಸ್ನ ನೋಡಬಹುದು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಈ ವಿಡಿಯೋನ ಫುಲ್ ನೋಡಿ, ಎಂಜಾಯ್ ಮಾಡಿ. ಮಥುರಾ ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಗ್ರಾಯಿಂದ ಮಥುರಾಗೆ ಅರೌಂಡ್ 67 ಕಿಲೋಮೀಟರ್ಸ್ ಇದೆ. ಮಥುರಾಯಿಂದ ಅರೌಂಡ್ 14 ಕಿಲೋಮೀಟರ್ಸ್ ಇದೆ ವೃಂದಾವನ್ಗೆ. ಆದರೆ ನಾವು ಫಸ್ಟ್ ಹೋಗಿದ್ದು ಮಥುರಾಗೆ. ಮಥುರಾ ಕೃಷ್ಣ ಟೆಂಪಲ್ ಇರೋದು, ಅಂದರೆ ಕೃಷ್ಣ ಹುಟ್ಟಿರೋ ಜಾಗ ಬಂದು ಮಥುರಾ. ನಮ್ಮ ಹಿಂದೂ ರಿಲಿಜನ್ ಪ್ರಕಾರ ಒಟ್ಟು 7 ಜಾಗಗಳಿದೆ, ಅಂದರೆ ಮೋಕ್ಷವನ್ನು ಪಡೆಯೋ ಥರ ಜಾಗ ಅಂತ ಹೇಳ್ತಾರೆ, ಸಪ್ತಾಪುರಿ ಅಂತ. ಅದರಲ್ಲಿ ಮಥುರಾ ಕೂಡ ಒಂದು. Camera, mobile, matchbox, cigarette, lighter, chip card, SIM card, electronic device not allowed. Smartwatch not allowed, just like a numbering watch not allowed. Normal ordinary watch is allowed. ಬಸ್ಸಲ್ಲಿ ಕೂತಿದ್ದೆ, ಇವರು ಕಾಣಿಸ್ಕೊಂಡ್ರು, ಇಬ್ರು ತಾತಗಳು. ಏನೋ ಅಂದರೆ ಗೊತ್ತಿಲ್ಲ, ಅಲ್ಲೆಲ್ಲ ಗಾಂಜಾ ಎಲ್ಲ ಇದೆ ಅಂತ ಹೇಳ್ತಾರೆ, ಬಟ್ ಅದು ಏನೋ ಹೊಡಿತಾ ಇದ್ರು. ಸೊ ವಿಡಿಯೋ ಮಾಡಬೇಕು ಅನಿಸ್ತು, ಮಾಡಿದೆ ಅಷ್ಟೇ. ನಾವೀಗ ಮಥುರಾದಲ್ಲಿದ್ದೀವಿ. ಅವ್ರು ಆಗಲೇ ಹೇಳ್ದಂಗೆ ಇಲ್ಲಿ ಮೊಬೈಲ್ಸ್ ಯಾವುದು ಯಾವುದೇ ಥರ ಎಲೆಕ್ಟ್ರಾನಿಕ್ ಐಟಮ್ಸ್ ಕೂಡ ಅಲಾವಿಲ್ಲ. ಸೊ ಹಾಗಾಗಿ ಫೋನ್ನ ನಾವು ಇಲ್ಲೇ ಇಟ್ಟು ಇಲ್ಲಿಂದ ವಾಕೇಬಲ್ ಇದೆ ಅಂತ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಅಂದರೆ 10 rupees ಚಾರ್ಜ್ ಮಾಡ್ತಾರೆ ಹೋಗೋಕ್ಕೆ, ಬರೋದಕ್ಕೆ ಅರೌಂಡ್ ಸ್ವಲ್ಪ ದೂರ ಹೋಗಬೇಕು. ಸೊ ಆಗ ಸಿಗ್ತೀನಿ ನಾನು, ಅದು ಹೋಗಿ ನೋಡ್ಕೊಂಡು ಬರ್ತೀನಿ. ಒಳಗಡೆ ಎಂಟ್ರಿಗೆ ನಮಗೆ ಫೋನ್ ಏನೂ ಅಲವಿಲ್ಲ, ಮತ್ತು ತುಂಬ ಟೈಟ್ ಏನಂತಾರೆ ಸೆಕ್ಯೂರಿಟಿ ಚೆಕ್ ಮಾಡಿಸಿ ಕಳಿಸ್ತಾರೆ. ನಾವೇನೋ ಬಾಂಬ್ ಗೀಮ್ ಎಲ್ಲ ಇಟ್ಕೊಂಡು ಹೋಗಿತ್ತು ಅಂತ ಭಯ ಅನಿಸುತ್ತೆ. ಅಷ್ಟು ತುಂಬ ಚೆಕ್ ಮಾಡಿ ಅವ್ರು ನಮ್ಮನ್ನು ಕಳಿಸೋದು. ಸೊ ಗ್ಯಾಜೆಟ್ಸ್ ಆಗಲಿ ಏನೇ ಅಲವ್ ಮಾಡಲ್ಲ. ಆದರೆ ನೀವು ಹೊರಗಡೆನೇ ಬೇಕಾದ್ರೆ ತೊಗೊಂಡು ನೋಡಿಕೊಂಡು ಫೋಟೋಸ್ ಎಲ್ಲ ತೊಗೊಳೋದಿದ್ರೆ ತೊಗೊಳ್ಬೋದು. ಇದು ಹೊರಗಡೆಯಿಂದ ತೆಗೆದಿರುವಂಥದ್ದು. ಕಲ್ಯಾಣಿ ಇದೆ, ಆ ಕಡೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಸೊ ಫುಲ್ ಬಿಸಿಲು ಟ್ಯಾನ್ ಆಗಿದ್ದೀನಿ, ಅಲ್ಲಿ ಸಿಕ್ಕಾಪಡೆ ವಾಯ್ಸ್ ಇದೆ. ಈ ತರ
ಬಳೆಗಳೆಲ್ಲ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ. ಒಂದು ಪೇರ್ ಅಂದರೆ ಎರಡು ಬಳೆ ಬರುತ್ತೆ, ಸ್ವಲ್ಪ ದಪ್ಪನೇ ಇದೆ, ಜಸ್ಟ್ 10 rupees ಅಷ್ಟೇ. ನಾವು ಏನೇನಕ್ಕೋ ಖರ್ಚು ಮಾಡ್ತೀವಿ ಅಂದರೆ ಗಾಜಿನ ಬಳೆಗಳು, ಸೊ ಹುಷಾರಾಗಿರಬೇಕು. ಬಟ್ ತುಂಬ ಚೆನ್ನಾಗಿತ್ತು, 10 rupees ಸೀರಿಯಸ್ಲಿ ವರ್ತ್ ಅಂತ ಹೇಳ್ಬಹುದು. ಬಳೆ ತಗೊಂಡೆ 10 rupees ಇದು, ಮಧ್ಯದ ನಮಗೆ ಮಥುರಾ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಕೊಡ್ತಾರೆ, ರೋಟಿ ಸ್ವೀಟು ಮತ್ತು ಅನ್ನ ಎಲ್ಲ ಇತ್ತು. ಅದ್ರ ಜೊತೆಗೆ ಮತ್ತೆ ಹೋಟ್ಲಲ್ಲಿ ನಮ್ಮದು ಊಟ ಆಯಿತು. ಊಟ ಓಕೆ ಓಕೆ ಅಷ್ಟೇ ಇತ್ತು, ಅದು ಫ್ಲವರ್ ರೆಸ್ಟೋರೆಂಟ್ ಅಂತ. ಚೆನ್ನಾಗಿತ್ತು ಊಟ ಅಂದರೆ, ಬಟ್ ಸಪ್ಪೆ ಸಪ್ಪೆ ಜಾಸ್ತಿ ಇಲ್ಲಲ್ಲ. ಹಾಡು ಕೇಳಿದ್ಮೇಲೆ ಸೂಸೈಡ್ ಮಾಡ್ಕೋಬೇಕು ಅಂತ ಅನಿಸ್ತಿದ್ಯಾ? ಪ್ಲೀಸ್ ಪ್ಲೀಸ್ ಯಾರು ಮಾಡ್ಕೋಬೇಡಿ. ಸುಮ್ಮನೆ ಹಾಡಿದ್ದು, ನನಗೇನು ಅಷ್ಟೊಂದೆಲ್ಲ ಹಾಡು ಬರಲ್ಲ, ಬಟ್ ಹಾಡಕ್ಕೆ ಇಷ್ಟ ಆಗುತ್ತೆ. ಆ್ಯಂಡ್ ನಾವೀಗ ಎಂಟರ್ ಆಗಿದ್ದೀವಿ ಡೆಲ್ಲಿಗೆ. ಸೊ ಮಥುರ ಬಿಟ್ಟು ವೃಂದಾವನ ನೋಡಬೇಕಿತ್ತು, ಬಟ್ ಆಗಲಿಲ್ಲ, ಟೈಮ್ ಇರಲಿಲ್ಲ. ಆ್ಯಂಡ್ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು PM ಇರುವಂತಹ ಮನೆ. ಆ್ಯಂಡ್ ಅಲ್ಲೂ ಫುಲ್ ಟೈಟ್ ಸೆಕ್ಯೂರಿಟಿ. ಜೊತೆಗೆ ಈಗ ಡೆಲ್ಲಿ ಟ್ರಾಫಿಕ್ ನೋಡಬಹುದು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಬೆಂಗಳೂರು ಅಂದ್ಕೊಂಡ್ರೆ ಬೆಂಗಳೂರಿಗಿಂತ ಒಂದು ಲೆವೆಲ್ ಮೇಲೆ. ಜೊತೆಗೆ ಈಗ ಬರ್ತಾ ಇದೆ ಇಂಡಿಯಾ ಗೇಟ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಮೇಲೆಗಡೆ ಆರೆಂಜ್ ಗ್ರೀನ್ ಅದು ಲೈಟಿಂಗ್ ಸಕ್ಕದಾಗಿತ್ತು. ಆ್ಯಂಡ್ ಅಷ್ಟೊತ್ತಿಗೆ ಕತ್ಲೆ ಆಯಿತು, ನಾವು ಹೋಟೆಲ್ಗೆ ಹೋಗಬೇಕಾಗಿತ್ತು. ಆಮೇಲೆ ಆಲ್ಮೋಸ್ಟ್ ತುಂಬ ಲೇಟ್ ಆಯಿತು ಆ್ಯಕ್ಚುಲಿ ರೀಚ್ ಆಗಿರೋದು, ಯಾಕಂದರೆ ಟ್ರಾಫಿಕ್ ಅದು ಇದು. ಆ್ಯಂಡ್ ಇಲ್ಲಿ ತುಂಬ ಟೈಮ್ ಲಿಮಿಟ್ ಇದೆ, ಅಂದರೆ ಸ್ಪೀಡ್ ಲಿಮಿಟ್ ಇದೆ, ಸಾರಿ. ಸೊ ಆ ಸ್ಪೀಡ್ ಪ್ರಕಾರ ಜಾಸ್ತಿ ಸ್ಪೀಡಾಗಿ ಓಡಿಸೋ ಹಾಗಿಲ್ಲ. ಮತ್ತು ಸಿಟಿ ಎಂಟರ್ ಆದರೆ ಬಸ್ಸಲ್ಲಿ ನಿಂತ್ಕೊಂಡು ಹಾಡೋದು, ಐ ಮೀನ್ ತುಂಬ ಗಲಾಟೆ ಮಾಡೋದು ಆ ಥರದ್ದೆಲ್ಲ ಯಾವುದೂ ಇರಲ್ಲ, ಯಾಕಂದರೆ ಸ್ವಲ್ಪ ಪೊಲೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಚೆಕ್ ಮಾಡ್ತಾ ಇರ್ತಾರೆ. ವೆಲ್ಕಮ್ ಟು ವೆಲ್ಕಮ್ ಹೋಟೆಲ್. ಹೋಟೆಲ್ ತುಂಬ ಚೆನ್ನಾಗಿತ್ತು, ಹೊರಗಡೆಯಿಂದಾನೇ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಸಿಕ್ಕಾಪಡೆ ದೊಡ್ಡ ಹೋಟೆಲ್ ಆ್ಯಂಡ್ ಏರ್ಪೋರ್ಟ್ಗೆ ತುಂಬ ನಿಯರ್ ಬೈಯಲ್ಲಿದೆ. ಅಂದರೆ ದ್ವಾರಕಾ ಅನ್ನೋ ಪ್ಲೇಸಲ್ಲಿ ಈ ಹೋಟೆಲ್ ಲೊಕೇಟ್ ಆಗಿರೋದು. ಒಳಗಡೆನೂ ಅಷ್ಟೇ ಸಿಕ್ಕಾಪಡೆ ಚೆನ್ನಾಗಿತ್ತು. ಆ್ಯಂಡ್ ನಮಗೆ ವೆಲ್ಕಮ್ ಡ್ರಿಂಕ್ ಇತ್ತು, ಅದೇ ಇದು. ವೆಲ್ಕಮ್ ಡ್ರಿಂಕ್ ಕುಡಿದು ಹಾಗೆ ನಾವು ಹೋದ್ವಿ ನಮ್ಮ ರೂಮಿನ ಕಡೆಗೆ. ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ಅಂಗಡಿ ಇದೆ, ನೀವೇನಾದ್ರು ಬಟ್ಟೆ ಅಂಗಡಿದು ಒಂದೇ ಒಂದಿತ್ತು, ಸೊ ಬಟ್ಟೆ ತೊಗೊಳೋದಿದ್ರೆ ಅಲ್ಲಿ ತೊಗೊಳ್ಬಹುದು. ಸೊ ಈಗ ನಾವು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ, ಹೇಗೆ ಕಾಣಿಸುತ್ತೆ ನೋಡಿ. ಎಷ್ಟು ದೊಡ್ಡ ಹೋಟೆಲ್, ಫುಲ್ ಮೇಲಿಂದ ನೋಡಿದ್ರೆ ಒಂಥರ ಭಯ ಆಗುತ್ತೆ. ಇಲ್ಲಿಂದ ಫೋನ್ ಏನಾದರೂ ಬಿತ್ತು ಅಂದರೆ ಮುಗೀತು, ಪೀಸ್ ಪೀಸ್. ಇದು ಕಾರಿಡಾರ್, ಸೊ ಸದ್ಯಕ್ಕೆ ಕತ್ಲೆ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಓಕೆ ಓಕೆ ಇದೆ ಅಷ್ಟೇ. ಹೋಟೆಲ್ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಬೆಡ್ಡು ತುಂಬ ಚೆನ್ನಾಗಿತ್ತು, ಸಾಫ್ಟ್ ಸಾಫ್ಟಾಗಿ. ಆ್ಯಂಡ್ ಈ ಹೊರಗಡೆ ನಿಮಗೆ ಎಷ್ಟು ಏರೋಪ್ಲೇನ್ಸ್ ಹೋಗ್ತಾ ಇರುತ್ತೆ ಗೊತ್ತಾ? ಸೂಪರಾಗಿ ಕಾಣಿಸ್ತಾನೇ ಇರುತ್ತೆ ಒಂದಾದಮೇಲೆ ಒಂದು. ಹಾಗೆ ಈಗ ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ವಾಶ್ರೂಮ್ ಆಗಿರಲಿ ಎಲ್ಲ ಫುಲ್ ನೀಟಾಗಿ ಸೂಪರಾಗಿತ್ತು. ನಮಗೆಲ್ಲ ತುಂಬ ತುಂಬ ಇಷ್ಟ ಆಯಿತು ಈ ಹೋಟೆಲ್. ಸೊ ಈಗ ನಾವು ಸದ್ಯಕ್ಕೆ ವೆಲ್ಕಮ್ ಹೋಟೆಲ್ ITC ಅದ್ರದ್ದು ಇದ್ದೀವಿ. 12th floor ಇದೆ ನಮ್ಮದು, 12th floor ಇದೆ. ಸೊ ಟಾಪ್ ಫ್ಲೋರಲ್ಲಿ ನಮ್ಮ ರೂಮ್ ಸಿಕ್ತು ನಮಗೆ. ಅಂತ ಇಲ್ಲಿ ನಮ್ದು ಇವಾಗ ಡಿನ್ನರ್ ಇದೆ, ಡಿನ್ನರ್ ಸೆಕೆಂಡ್ ಫ್ಲೋರಲ್ಲಿದೆ, ಹೋಗಿ ಡಿನ್ನರ್ ಮಾಡಬೇಕು. ಬೆಳಿಗ್ಗೆಯಿಂದ ಇವತ್ತು ಅಲ್ಲಿ ಹೋಟೆಲ್ ನಾವು ಚೆಕ್ಔಟ್ ಆದ್ವಲ್ಲ, ಸೊ ಚೆಕ್ಔಟ್ ಆದಮೇಲೆ ನಮ್ಮ ಪ್ಲ್ಯಾನ್ ಇತ್ತು ವೃಂದಾವನ್ ಮಥುರ ಎರಡು ನೋಡಬೇಕು ಅಂತ. ಮಥುರ ಬಂದು ಕೃಷ್ಣ ಹುಟ್ಟಿದ ಸ್ಥಳ, ವೃಂದಾವನ್ ಅವ್ರು ಬೆಳೆದಿದ್ದ ಸ್ಥಳ. ನಾವು ಹುಟ್ಟಿದ ಸ್ಥಳ ಮಥುರ ಮಾತ್ರ ನೋಡಿದ್ವಿ, ಅಷ್ಟರಲ್ಲಿ ತುಂಬ ಟೈಮ್ ಆಗೋಯ್ತು ಯಾಕಂದರೆ ಅಲ್ಲಿ ನಮ್ಮ ಪ್ರಸಾದ ಎಲ್ಲ ಇತ್ತು. ಅಲ್ಲಿ ಏನಂದರೆ ಫುಲ್ ಗ್ಯಾಜೆಟ್ಸ್ ಯಾವುದೂ ಅಲವೇ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಸ್ಮಾರ್ಟ್ ಫೋನ್ ಏನು ಅಲವೇ ಇಲ್ಲ, ಮತ್ತು ದೊಡ್ಡ ದೊಡ್ಡ ಬ್ಯಾಗ್ ಅವೆಲ್ಲ ಯಾವುದೂ ಅಲವೇ ಇರಲ್ಲ. ಸೊ ಹಾಗಾಗಿ ಏನೂ ತೊಗೊಂಡು ಹೋಗಿರಲಿಲ್ಲ. ಹೋಗಿ ಅಲ್ಲಿ ತುಂಬ ಚೆನ್ನಾಗಿತ್ತು. ಏನಂದರೆ ಒಂದು ಫಸ್ಟ್ ಒಂದು ಚಿಕ್ಕ ಕೃಷ್ಣ ಇದ್ದಾನೆ, ಅಂದರೆ ಅದೂ ಮೆಮೊರಿಗೋಸ್ಕರ ಮಾಡಿರೋದು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಒಳಗೆ ಹೋದಾಗ ಜೈಲ್ ಥರನೇ, ಅಂದರೆ ಕೃಷ್ಣ ಹುಟ್ಟಿದ ಸ್ಥಳನ ಜೈಲ್ ಥರ ಹಾಗೆ ಅದು ಕೃಷ್ಣ ಇದ್ದಿದ್ದು, ತುಂಬ ಚೆನ್ನಾಗಿತ್ತು. ಆಮೇಲೆ ಮೇಯ್ನ್ ಹೋದರೆ ರಾಧಾಕೃಷ್ಣ ಎರಡು ರಾಧಾಕೃಷ್ಣ ಇರೋದು ದೇವಸ್ಥಾನ ಆಯಿತು. ಅದೆಲ್ಲ ಮುಗಿಸ್ಕೊಂಡು ನಾವು ಕೆಳಗೆ ಬಂದ್ವಿ. ಕೆಳಗೆ ಮತ್ತು ನಮಗೆ ಅಲ್ಲಿ ಪ್ರಸಾದ ಇದೆ ಅಂತ ಹೇಳಿದ್ರು, ರೋಟಿ ಮತ್ತು ಅವೆಲ್ಲ ಇತ್ತು, ಪ್ರಸಾದ ಪೊಂಗಲ್ ಮತ್ತು ಸ್ವೀಟ್ ಇತ್ತು, ಚೆನ್ನಾಗಿತ್ತು. ಪ್ರಸಾದ ತೊಗೊಂಡು ತಿಂದ್ಬಿಟ್ಟು ನಾವು ಅಲ್ಲಿಂದ ಬಂದ್ವಿ. ಅಷ್ಟರಲ್ಲಿ ಲೈಕ್ ನಾವು ಆಗ್ರಾದಲ್ಲಿ ಬಿಟ್ಟಿದ್ದು ಅರೌಂಡ್
ಹತ್ತಿರ 10 ಆಗಿತ್ತಲ್ಲ, ಸೊ ಇಲ್ಲಿ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾವು ಬಸ್ ಹತ್ರ ಹೋದವಾಗ 3:00 ಆಗಿಬಿಟ್ಟಿತ್ತು. ಸೊ ಒಂದಷ್ಟು ತಿಂದಿದ್ದರಿಂದ ನಿನ್ನ ಹೊಟ್ಟೆನೂ ಹಸಿಲಿಲ್ಲ. ಕೊನೆಗೆ ಅಲ್ಲಿಂದ ನಾವು ವಾಪಸ್ ಏನಾಯ್ತು, ಒಂದು ವೇ ನಮ್ಮದು ಲಂಚ್ ಇತ್ತು. ಸೊ ಅಲ್ಲಿ ಸೆವೆನ್ ಫ್ಲವರ್ ಅಂತ ರೆಸ್ಟೋರೆಂಟ್, ವೆಜ್ ರೆಸ್ಟೋರೆಂಟ್, ಅಲ್ಲಿ ಲಂಚ್ ಆಯಿತು. ಅದು ಮಾತ್ರ ಏನೋ ಓಕೆ ಇತ್ತು, ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ತುಂಬ ಅಂದರೆ ತುಂಬ ಸಪ್ಪೆ ಇತ್ತು. ಏನು ಐ ಮೀನ್ ಜಸ್ಟ್ ಒಂದು ರೈಸು ಇದು ಮಾಡಿದರು, ಪಕ್ಕ ಸಪ್ಪೆ ಇತ್ತು ಬಿರಿಯಾನಿ, ವೆಜ್ ಬಿರಿಯಾನಿ ಏನೂ ಚೆನ್ನಾಗಿರಲಿಲ್ಲ. ಸೊ ಬಟ್ ತಿನ್ನಲೇಬೇಕಿತ್ತು, ಕರ್ಡ್ ಇತ್ತು ಬಟ್ ರಾಯ್ತ ಕೂಡ ಇರಲಿಲ್ಲ, ಬರೀ ಕರ್ಡ್ ಕೊಟ್ಟಿದ್ರು. ಸೊ ಅದಾದಮೇಲೆ ನಾವು ಅದನ್ನು ತಿಂದ್ವಿ. ತೊಗೊಂಡು ತಿನ್ಬಿಟ್ಟು ವೃಂದಾವನ ಅಂತ ಪ್ಲ್ಯಾನ್ ಇತ್ತು. ಬಟ್ ಅದೇನಾಯಿತು ಅಂದರೆ ತುಂಬ, ಮತ್ತು ವೃಂದಾವನಿಗೆ ಅಲ್ಲಿಂದ ಇನ್ನೊಂದು 25 kilometers ಆ ಥರ ಇತ್ತು. ಅದೇನಕ್ಕೋ ಗೊತ್ತಿಲ್ಲ, ಲೈಕ್ ಇಲ್ಲಿಗೆ ಬರೋದು ನಮ್ಗೆ ತುಂಬ ಡಿಲೇ ಆಗುತ್ತೆ ಅಂತ ನಾವು ವೃಂದಾವನ ಕ್ಯಾನ್ಸಲ್ ಮಾಡಿದ್ವಿ. ಸೊ ಅಲ್ಲಿಂದ ಹಾಗೆ ಡೈರೆಕ್ಟ್ ಡೆಲ್ಲಿ. ಡೆಲ್ಲಿ ಸಿಕ್ಕಾಬಡೆ ಟ್ರಾಫಿಕ್ ಇದೆ, ಲೈಕ್ ಲಿಟ್ರಲಿ ಬೆಂಗಳೂರು ಹೆಂಗೆ ಅಂದರೆ ಬೆಂಗಳೂರಿಗಿಂತ ಜಾಸ್ತಿನೇ ಇತ್ತು. ಡೆಲ್ಲಿ ಸಿಟಿ ರೀಚ್ ಆಗೋಷ್ಟ್ರಲ್ಲಿ ಬೇಗನೇ ಆಗಿದೆ, ಬಟ್ ಹೋಟೆಲ್ ನಾವು ಇಲ್ಲಿ ಬರೋ ಅಷ್ಟ್ರಲ್ಲಿ ಇವಾಗ 8:00 ಆಯಿತು. ಸಾಕಾಯಿತು, ಬರೀ ಜರ್ನಿನೇ ಆಯಿತು ಫುಲ್ ಡೇ. ಅಂದಿವೆ ಸರೋಜಿನಿ ಮಾರ್ಕೆಟ್ಗೆ ಹೋಗ್ಬೇಕು, ಶಾಪಿಂಗ್ ಆದರೂ ಮಾಡಬೇಕು ಅಂತ ಅನ್ಕೊಂಡು, ಬಟ್ ಅದು ಕೂಡ ಆಗಲಿಲ್ಲ. ಯಾಕಂದರೆ ಇವತ್ತು ಮಂಡೆ ಸರೋಜಿನಿ ಮಾರ್ಕೆಟ್ ಕ್ಲೋಸ್ ಇರುತ್ತೆ, ಅಂದರೆ ಹಾಲಿಡೇ ಅವ್ರಿಗೆ. ಸೊ ಅದು ಆಗಲಿಲ್ಲ. ಒಂದಿವೆ ಜಸ್ಟ್ ಇಂಡಿಯಾ ಗೇಟು, ಮತ್ತು ಈ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ, ಅಂದರೆ ನಾಟ್ ಅಂದರೆ ಪ್ರಧಾನಿ ಅವ್ರದ್ದು ಮನೆ. ಸೊ ಅದನ್ನು ನೋಡಿಕೊಂಡು ಅಲ್ಲಿ ಫುಲ್ ಟೈಟ್ ಸೆಕ್ಯೂರಿಟಿ ಆಯಿತು. ಹೊರಗಡೆ ಎಲ್ಲ ಅಂದರೆ ಅಲ್ಲಿ ಫುಲ್ ಗ್ರೀನ್ ಇದೆಲ್ಲ, ಅವರೆಲ್ಲ ಕಮ ಫ್ರಿಜ್ ಅದೇನಂತಾರೆ ಆ ಥರ ಕಾಸ್ಟ್ಯೂಮ್ ಅಂಥದ್ದೇ ಇಲ್ಲ ಗೊತ್ತಾ, ಹಂಗಿತ್ತು ಸೆಕ್ಯೂರಿಟೀಸ್ ತುಂಬ. ಅದು ಚೆನ್ನಾಗಿತ್ತು, ಅಂದರೆ ಪ್ರೈಮ್ ಮಿನಿಸ್ಟರ್ ಇರುವಂತಹ ಮನೆ. ಅದನ್ನು ಹಂಗೆ ಒಂದಿಗೆ ನೋಡಿಕೊಂಡು, ಮತ್ತು ಈ ಕಡೆ ಎಲ್ಲ ಒಂದಷ್ಟಿತ್ತು ಅಂದರೆ ನೋಡೋದು ರಾಜಪಥ ಭವನಂತರ. ಸೊ ಅಲ್ಲ ಹಾಗೆ ನೋಡಿಕೊಂಡು ಫೈನಲಿ ಇಲ್ಲಿ ಬಂದು ನಾವು ತಲುಪಿದ್ವಿ. ದ್ವಾರಕದಲ್ಲಿ ಇದ್ದೀವಿ ಈಗ, ಸೊ ದಿಲ್ಲಿ ದ್ವಾರಕದಲ್ಲಿ. ಆ್ಯಂಡ್ ಇಲ್ಲಿಂದ ಈಗ ನಾಳೆ ನಮ್ಮದು ಸ್ಕೆಡ್ಯೂಲ್ ಹೇಗಿದೆ ಅಂದರೆ, ಈಗ ನಾವು ಫಸ್ಟು ಈಗ ಡಿನ್ನರ್ ಮಾಡಬೇಕು, ಮತ್ತು ನಾಳೆ ಬೆಳಿಗ್ಗೆ ಪ್ರಾಬಬ್ಲಿ ನಾವು ಸ್ವಲ್ಪ ಶಾಪಿಂಗ್ ಮಾಡಲೇಬೇಕು. ನಾನು ಅಲ್ಲಿಂದ ಬಂದಿದ್ದೀವಿ, ಶಾಪಿಂಗ್ ಇಲ್ಲಾದರೆ ಹೇಗೆ. ಸೊ ಶಾಪಿಂಗ್ ಮಾಡಬೇಕು ಆ್ಯಂಡ್ ಕುತುಬ್ ಮಿನಾರ್ ಇದೆ, ಆ್ಯಂಡ್ ದೆನ್ ನಮ್ಮ ಮುಂಬೈ ಏರ್ಪೋರ್ಟ್, ಅಲ್ಲಿಂದ ಬ್ಯಾಂಗ್ಳೂರ್. ಸೊ ಅಂತೂ ಇಂತೂ ಎಷ್ಟು ಸ್ಕೆಡ್ಯೂಲ್. ಸೊ ನಂಗೆ ಬೇಜಾರು ಏನಾಯಿತು ಅಂದರೆ, ಇವತ್ತೇನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಅಲ್ಲಿ ಟೆಂಪಲಲ್ಲಿ ಅಲವೇ ಇಲ್ಲ ಅಂದರೆ ಫೋನೆಲ್ಲ ಅಲ್ಲೇ ಬಿಟ್ಟು ಹೋಗಿದ್ವಿ. ಅಲ್ಲಿ ರಿಕ್ಷಾದಲ್ಲಿ ಕರ್ಕೊಂಡು ಹೋಗ್ತಾರೆ, ಅದು ಒಬ್ಬರಿಗೆ 10 rupees ಅಲ್ಲಿಂದ ಅಂದರೆ ಸ್ಟ್ಯಾಂಡಿಂದ ಒಳಗೆ. ಬಟ್ ಏನಂದರೆ ಯು ಪಿ ಅದಲ್ಲ ತುಂಬ, ಇನ್ನೂ ಏನಂದರೆ ಫುಲ್ ಗಲೀಜ್ ಅನ್ನೋದಕ್ಕಿಂತ ಸ್ಲಮ್ ಥರ ಇತ್ತು. ಅಂದರೆ ಟೂರಿಸ್ಟ್ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿ ಇಟ್ಟಿರಬೇಕಿತ್ತು, ಬಟ್ ಅಷ್ಟಿರಲಿಲ್ಲ. ಫುಲ್ಲು ಹಿಂಗೆ ಹೋಗ್ತಿದ್ರೆ ಈ ಕಡೆ ಈ ಸೈಡ್ ಈ ಸೈಡ್ ಈ ಸೈಡ್ ಎಲ್ಲ ಒಟ್ಟು ಏನಂತಾರದು ಗೊಚ್ಚ ಮೋರಿಗಳು, ಹಾಗಾಗಿ ಅಲ್ಲಲ್ಲೇ ಮನೆ ತುಂಬ ಚ ಸಂದಿಯಲ್ಲಿ ಹೋಗಿದ್ದು. ಅಟ್ಲೀಸ್ಟ್ ಟೂರಿಸ್ಟ್ ಬರೋ ಥರ ಪ್ಲೇಸ್, ಯಾಕಂದರೆ ಕೃಷ್ಣ ಹುಟ್ಟಿರೋ ಸ್ಥಳ ಹೆಂಗೆ ಇರಬೇಕಿತ್ತು, ಅಲ್ಲೇ ಡೆಡ್ ಆಪೋಸಿಟ್ ಇತ್ತು. ಕ್ಲೀನೇ ಇರಲಿಲ್ಲ, ವಾಸನೆ ಎಲ್ಲ ಒಂಥರ, ಎಲ್ಲ ಗೊಚ್ಚ ಮೋರಿಗಳು ಅದು ಇದು ಚೆನ್ನಾಗೇ ಅಂದರೆ ಅಷ್ಟು ಇದು ಅನಿಸ್ಲಿಲ್ಲ. ಬಟ್ ಅಟ್ಲೀಸ್ಟ್ ಗೌರ್ಮೆಂಟ್ ದೇ ಹ್ಯಾವ್ ಟು ಟೇಕ್ ಸಮ್ ಏನಂದ್ರೆ ಕ್ಲೀನ್ ಮಾಡಿಸ್ಬೇಕಲ್ವ, ನೀಟಾಗಿ ಇಡಬೇಕು, ಅದೆಲ್ಲ ಏನೋ ಯಾವಾಗಿದ್ದು ಆಗುತ್ತೋ ಗೊತ್ತಿಲ್ಲ. ಸೊ ಓಕೆ ಫೈನ್. ಆಮೇಲೆ ಬಟ್ ಅದೇ ಎಷ್ಟು ಕೊನೆಗೆ ಎಲ್ಲ ನೋಡಿಕೊಂಡು ಇಲ್ಲಿ ಬಂದ್ವಿ. ಇದು ಹೋಟೆಲ್ ಸಕ್ಕತ್ತಾಗಿದೆ. ನಾವು ಲಿಟ್ರಲಿ 12th floor ಇರೋದಲ್ಲ, ನಾನು ಫಸ್ಟ್ 1, 2, 4, 5 ನಂಬರ್ ಇತ್ತು. ಐ ಥಾಟ್ ಲೈಕ್ ಫಸ್ಟ್ ಫ್ಲೋರ್ ಅಂತ, ಅವ್ರು ಲೈಕ್ 12th floor ಆಟಲ್ಲ ಅಂತ. ಫುಲ್ ಟಾಪಲ್ಲಿ ಇದ್ವಿ, ಇಲ್ಲಿಂದ ನೋಡಿದ್ರೆ ಕೆಳಗಡೆ ವ್ಯೂ ಆದರೆ ತುಂಬ ಚೆನ್ನಾಗಿತ್ತು. ಫುಲ್ ಬಿಲ್ಡಿಂಗ್ ಐ ಮೀನ್ ಫುಲ್ ನೋಡಬಹುದು ಮೇಲಿಂದ, ಆ್ಯಂಡ್ ಹೊರಗಡೆನೂ ಅಷ್ಟು ಫುಲ್ ಲೈಟಿಂಗ್ಸ್ ಆ ಥರ ಸಖತ್ತಾಗಿದೆ. ನಮ್ಮ ರೂಮ್ ಒಂದಿನ ನೈಟಿಗಷ್ಟೇ. ಸೊ ಈಗ ನಾವು ಡಿನ್ನರ್ಗೆ ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ ಇವತ್ತು ಡಿನ್ನರಲ್ಲಿ ಏನೇನು ಮೆನು ಇದೆ ಅಂತ. ಮತ್ತು 12th floor ನಾವು ಹೋಗಿದ್ದೆ 2nd floor. ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಲೇ ಇಲ್ಲ ಏನೇನಿದೆ ಅಂತ, ಬಿಕಾಸ್ಟು ನಮಗೆ ಟೈಮ್ ಕೂಡ ಇರಲಿಲ್ಲ. ಸ್ಕೂಲ್ ಟೈಮಿಂಗ್ಸ್ ಮಾತ್ರ ಗೊತ್ತಾಯಿತು, ಅದು ನಮ್ಮ ಸೂಟೇಬಲ್ ಆಗಿರಲಿಲ್ಲ. ಸೊ ಚೆನ್ನಾಗಿ ಆ್ಯಂಡ್ ಇವತ್ತು ಡಿನ್ನರಲ್ಲಿ ಇಷ್ಟೊಂದೆಲ್ಲ ವೆರೈಟೀಸ್ ಇತ್ತು, ಪನ್ನೀರ್ ಆ್ಯಂಡ್ ರೈಸ್ ಜೊತೆಗೆ ಚಪಾತಿ ಮತ್ತು ಸಲಾದ್ ಎಲ್ಲನೂ ಇತ್ತು. ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ, ಜೊತೆಗೆ ಐಸ್ ಕ್ರೀಮ್ಸ್ ಲೈಕ್ ಡೆಸರ್ಟ್ ನಂಗೆ ತುಂಬ ಇಷ್ಟ. ಸೊ ಎಲ್ಲ ತಿಂದು ಕೊನೆಗೆ ನಾವು ಬ್ಯಾಕ್ ಟು ರೂಮ್. ಸೊ ಇದು ಹೊರಗಡೆ ರೂಮಿಂದ ಕಾಣುವಂತಹ ವ್ಯೂ, ಬೆಳಿಗ್ಗೆ ಹೊತ್ತೆಲ್ಲ ನೀಟಾಗಿ ಪ್ಲೇನು ಅಂದರೆ ಏರೋಪ್ಲೇನ್ ಓಡಾಡೋದು ಲ್ಯಾಂಡ್ ಆಗೋದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ಡೇ ನಾವು ಡೆಲ್ಲಿ ಸುತ್ತಿದ್ದೀವಿ. ಸೊ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.